ನಾನೀಗ ಕೆರಗೋಡಲ್ಲಿ ಇದ್ದಣ್ಣ. ಕೆರಗೋಡ್ ಕೆರಗೋಡ್ ಸರ್ಕಲ್ ಅಲ್ಲಿ ಮಾತಾಡ್ಸಿದ್ದೆ ಜನಗಳನ್ನ. ಕೆರಗೋಡಿನ ಜನ ಹೇಳ್ತಾರೆ ಕೆರಗೋಡ್ ಸುತ್ತಮುತ್ತ ಸಾವಿರಾರು ಜನ ಒಬ್ಬಂದು ವಿರೋಧ ಇಲ್ಲ ಅಣ್ಣ, ನಮ್ಮ ಊರವರೆಲ್ಲ ಒಂದಾಗಿದ್ದೀವಿ, ಇಲ್ಲಿ ರಾಜಕಾರಣ ಬೇಡ, ಬಾವುಟ ಇಳಿಸಿ ಅನ್ನೋದು ಒಬ್ಬಂದು ವಿರೋಧ ಇಲ್ಲ ಅನ್ನೋದು ಇಲ್ಲಿ ಅವ್ರ ಅಭಿಪ್ರಾಯ. ನಿಮ್ಮ ಒಪಿನಿಯನ್ ಏನಣ್ಣ? ಅಯ್ಯೋ, ನಾನು ಇಲ್ಲಿ ಕೆಡಿಪಿ ಮೀಟಿಂಗ್ ಹೋಗ್ತೀನಿ, ಕೇಳ್ಕೊಳ್ಳಿ. ಬಾವುಟ ಇಳಿಸೋದು ಹತ್ತಿಸೋದು ಬಗ್ಗೆ ನಮ್ದು ಯಾರ್ದು ಅಲ್ಲೇನ್ ತಕರಾರು ಇಲ್ಲ. ತಕರಾರು ಇರೋದು ಜನತಾದಳದವ್ರೆ. ಅವರು ಹಾಕಿದಾಗ ನಾವ್ ಯಾರು ಕೇಳಿಲ್ಲ. ಇದು ಟೋಟಲಿ ಟ್ರ್ಯಾಪ್, ಎಕ್ಸ್ಕ್ಲೂಸಿವ್ ಸ್ಟೋರಿ ನಿಮಗೆ. ಓಕೆ, ಏನು ಅಂದ್ರೆ, ದಲಿತ ಸಂಘಟನೆ ಅವ್ರಿಗೆ ಅವನೇ ದುಡ್ಡು ಕೊಟ್ಬಿಟ್ರೆ ನಂದನ್ನು ಕಳಿಸಿ ಡಿ ಸಿಗೆ, ಎಸ್ ಪಿ ಗೆಲ್ಲ, ಆ ಬಾವುಟ ಇಳಿಸ್ಲಿಲ್ಲ ಅಂದ್ರೆ ನಾವು ದೊಡ್ಡದು ಹೋರಾಟ ಮಾಡ್ತೀವಿ ಅಂತ ಹೇಳಿ ಲೆಟರ್ ಕೊಟ್ರು. ಓಕೆ, ಇಲ್ಲ ನಮ್ಮ ಅಂಬೇಡ್ಕರ್ ಬಾವುಟ ಹಾಕಕ್ ಬಿಡಿ ಅಂದ್ರು. ಅದಾದ್ಮೇಲೆ ಕುವೆಂಪು ಹಾಕ್ಬೇಕು ಅಂತ ಒಬ್ರು ಲೆಟರ್ ಕೊಟ್ರು. ಅದಾದ್ಮೇಲೆ ಕನಕ ಸಂಗೊಳ್ಳಿ ರಾಯಣ್ಣನ ಬಾವುಟ ಹಾಕ್ತೀವಿ ಅಂತ ಒಬ್ರು ಕೊಟ್ರು. ಅದಾದ್ಮೇಲೆ ಇನ್ನೊಂದು ಕೆಂಪೇಗೌಡ ಹಾಕ್ಬೇಕು ಅಂತ ಕೊಟ್ರು. ಈ ತರ ಆರು ಸಂಘಟನೆಗಳು ಕೊಟ್ರಲ್ಲ ಅಂತ ಡಿ ಸಿ ಕರೆದು ಭಾರತದ ಬಾವುಟಕ್ಕೆ ಪರ್ಮಿಷನ್ ತಗೊಂಡಿದ್ದೀರಾ, ನೀವು ಭಾರತದ ಬಾವುಟ ಹಾಕಿ ಇಲ್ಲಾಂದ್ರೆ ಆರು ಜನ ಕೊಡ್ಬೇಕಾಗುತ್ತೆ ಅಂತ ಎಲ್ಲಾ ಸೇರಿ ಒಪ್ಕೊಂಡು, ಆಯ್ತು ಸರ್ ನಾವ್ ಅದ್ ಇರಿಸಿ ಭಾರತದ ಬಾವುಟ ಹಾಕ್ತೀವಿ ಅಂದ್ರು. ನಿಮ್ಗೆ ಸ್ಪೀಡ್ ಅಲ್ಲಿ ಹೇಳ್ತಾ ಇದೀನಿ, ನಿನ್ನೆ ಇದು ನಮ್ಮ ಹುಡುಗರಿಗೆ ಹೋರಾಟ ಬರ್ದಂಗದಳ ಅದು ಇದು ಏನು ಅವೆಲ್ಲ ಗೊತ್ತೇ ಇಲ್ವಲ್ಲ? ಗೊತ್ತಿಲ್ಲ, ನಾನು ಮಂಡ್ಯದವನೇ ಅಲ್ವೇ. ನಿಮ್ಮೂರಲ್ಲಿ ಈಗ ಬಜರಂಗ ದಳ ಕಟ್ಟವ್ರು ಸ್ವಲ್ಪ ಬಸ್ಸಿಗಳಲ್ಲಿ ನಿನ್ನೆ ಎಲ್ಲಾ ಒಪ್ಕೊಂಡು 9 ಗಂಟೆಯಲ್ಲಿ ಅದು ಹೈಡ್ರಾಲಿಕ್ ಹಿಂಗ್ ಬಟನ್ ಅಮ್ಕಿದ್ರೆ ಕೆಳಗೆ ಇಳಿತದೆ ಮೇಲಕ್ಕೆ ಹೋಯ್ತದೆ. ಆಯ್ತಾ, ಎಲ್ಲಾ ಒಪ್ಕೊಂಡು ಅದು ಇಳಿಸೋವರೆಗೂ ಸುಮ್ಮನಿದ್ದಾರೆ. ಇಳಿಸಿದ ತಕ್ಷಣನೆ ಆ ಬಾವುಟನ ಕೈ ಗೀಸ್ಕೊಂಡ್ಬಿಟ್ಟು ವೈರ್ ಕಿತ್ಕೊಂಡು ಓಡೋಗ್ಬಿಟ್ರು ಬಜರಂಗ ದಳದವರು. ಓಡೋಗ್ಬಿಟ್ಟು ಒರಿಜಿನಲ್ ಅವ್ರ ಫೇಸ್ ನ ಓಪನ್ ಮಾಡಿದ್ರು, ಬಾವುಟ ಇಳಿಸ್ಬಿಟ್ರು ಲಬ ಲಬ ಲಬ. ಆಕ್ಚುಲಿ ಭಾರತದ ಬಾವುಟ ಸಡನ್ ಅಂತ ಏರಿಸಬೇಕಾಗಿತ್ತು. ಒಂದ್ 4 ದಿನ ಸಮಾಧಾನವಾಗಿರು, ಇಲ್ಲಾಂದ್ರೆ ದಲಿತರು ಎದೊಳ್ತಾರೆ ಅವ್ರು ಎದೊಳ್ತಾರೆ ಅಂತ ಮಾತುಕತೆ ಆಗಿತ್ತು. ಎಂಎಲ್ಎಗೂ ಅದಕ್ಕೂ ಸಂಬಂಧನೇ ಇಲ್ಲ. ಆಯ್ತಾ ಅಣ್ಣ, ನೀನು ಬಂದಿಲ್ವಂತಲ್ಲ ಅಣ್ಣ ಇಲ್ಲಿಗೆ. ನಾನೇನಕ್ ಬರ್ಲಿ? ಬರಲ್ವೇ? ಎಸ್, ಈಗ ನೀವು ಮಂಡ್ಯದಲ್ಲಿ ಸಿಗ್ತಿರಲ್ಲ ನನ್ಗೀಗ, ಮಂಡ್ಯದಲ್ಲಿ ಬರ್ತೀನಿ ಬರ್ತೀನಿ, ನಾನು ಅಲ್ಲೇ ಬರ್ತೀನಿ. ಎಸ್, ಇದೀಗ ವೀಕ್ಷಕರೇ ಕೇಳಿದ್ರಿ, ಮಂಡ್ಯದ ಶಾಸಕರಾದಂಥ ಗಣಿಗ ರವಿಕುಮಾರ್ ಅವರು ಮಾತಾಡಿದ್ರು. ಜೆ ಡಿ ಎಸ್ ಅವರೇ ಒಂದು ದರ್ಶನ ಎತ್ಕಟ್ಟಿ ಡಿ ಸಿ ಕಂಪ್ಲೇಂಟ್ ಕೊಟ್ಟು ಇವೆಲ್ಲ ಅವಾಂತರ ಮಾಡ್ತಾವ್ರೆ, ಇದ್ರಲ್ಲಿ ರಾಜಕೀಯ ಐತೆ ಅಂತ. ಇಲ್ಲಿಗೆ ಯಾವಾಗ ಬರ್ತೀರಿ ಅಂತಂಗೆ ನಾವು ಯಾಕೆ ಅಂದರೆ ಬರುವ ಈ ಸದ್ಯದ ಅವಶ್ಯಕತೆ ಇಲ್ಲ ಅನ್ನೋದು ರವಿಕುಮಾರ್ ಅವ್ರ ಮಾತು. ಅವ್ರನ್ನೂ ಕೂಡ ನಾನು ಹೋಗಿ ಮಾತಾಡ್ಸೀನಿ ಈಗ ಮಂಡ್ಯದಲ್ಲಿ. ಸತ್ಯವಂತರಾಗಿದ್ರೆ ಇಲ್ಲಿ ಸ್ಪಾಟ್ ಬರೋರು, ಸುಮ್ಮನೆ ಅವ್ರ ಮೇಲೆ ಇವ್ರ ಮೇಲೆ ಗೂಬೆ ಕೂರಿಸೋದಿಲ್ಲ. ಸತ್ಯವಂತರ ಇಲ್ಲಿ ಬಂದು ಸ್ಪಾಟ್ ಪ್ರೂವ್ ಮಾಡ್ಬೇಕು. ಈಗ ದೂರು ಕೊಟ್ರಂತಲ್ಲ ಸರ್, ಸುಮ್ಮನೆ ಹೇಳ್ತಾರೆ ಊಹಾಪೋಹಗಳು. ಅವ್ರು ಇದಕ್ಕೋಸ್ಕರ ರಾಜಕೀಯ ತಿಟ್ಟಾಗ, ನಾವು ರಾಜಕೀಯ ಬೇಡ ಇಲ್ಲಿ, ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು. ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅನ್ನೋದು ಈ ಜನಗಳ ಮಾತು. ಕೆರಗೋಡಲ್ಲಿ ಯಾವೊಬ್ಬರು ಕೂಡ ವಿರೋಧ ಇಲ್ಲ ಅನ್ನೋದು. ನಿಮ್ಮ ಶಾಸಕರ ಹತ್ರ ಮಾತಾಡಿದೆ ಬ್ರದರ್? ಈಗ ಎಂ ಎಲ್ ಎ ಅವ್ರು ಮಾತಾಡಿದ್ರು, ಈಗ ಎಂ ಎಲ್ ಎ ಅವ್ರ ಹತ್ರ ಮಾತಾಡಿದೆ. ವಿರೋಧಗಳು ರಾಜಕಾರಣ ಅನ್ನೋದು ಅವರ ಒಪಿನಿಯನ್ನು. ಈಗ ಫೋನಲ್ಲಿ ಅವರೇ ಮಾತಾಡಿದ್ರು, ಇದು ಮಾಡಿದ್ವಿ. ಬಟ್ ಇವರೆಲ್ಲರೂ ಹೇಳ್ತಾರೆ, ಅವರೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರು, ಎಲ್ರದ್ದು ಅಭಿಪ್ರಾಯ ಏನು ಅಂತಂದ್ರೆ ಯಾರೊಬ್ರು ವಿರೋಧ ಇಲ್ಲ ಬಾವುಟ ಇಳಿಸಕ್ಕೆ, ಬಾವುಟ ಇರಲಿ ಅನ್ನೋದು ಎಲ್ಲರ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.